ಈಗ ತಾನೇ ಈ ಒಂದು 24 ತಾರೀಕು ಮುಂದಿನ ಆದಿತ್ಯವಾರ ಮಂಗಳೂರಿನ ಪುರಭವನದಲ್ಲಿ ನಡೆಯತಕ್ಕಂತಹ ಸಭಾ ಕಾರ್ಯಕ್ರಮ ಬಿಲ್ಲವ ಹಾಸ್ಟೆಲ್ ಕಟ್ಟಡ ಲೋಕಾರ್ಪಣೆ ಇದರ ಬಗ್ಗೆ ಕರೆದಂತಹ ಈ ಕಾರ್ಯಕ್ರಮ ಈ ಒಂದು ಬಿಲ್ಲವ ಹಾಸ್ಟೆಲ್ ಕಟ್ಟಡ ಇದರ ಉದ್ಘಾಟನೆ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರು ಮಾಡಲಿಕ್ಕಿದ್ದಾರೆ. ಅದೇ ರೀತಿ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಜಿ ಕೇಂದ್ರ ಸಚಿವರು ಆದಂತಹ ಶ್ರೀತ ಬಿ ಜನಾರ್ದನ್ ಪೂಜಾರಿ ಅವರು ದೀಪ ಪ್ರಜ್ವಲಿಸುವ ಮೂಲಕ ಮಾಡಲಿಕ್ಕಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಬಿಡುಗಡೆ ಮಾಡುವಂತಹ ಈ ಒಂದು ಸ್ಮರಣ ಸಂಚಿಕೆ ಗುರುಚೇತನ, ಇದನ್ನು ಮಾನ್ಯ ಕರ್ನಾಟಕ ವಿಧಾನಸಭೆಯ ಮಾನ್ಯ ಸಭಾಪತಿಗಳಾದಂತಹ ಶ್ರೀಯುತ ಯು ಟಿ ಖಾದರ್ ಅವರು ನೆರವೇರಿಸಲಿಕ್ಕಿದ್ದಾರೆ. ಹಾಗೂ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಯಲ್ಲಿ ಸಂಸದರು, ಮಾಜಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಆದಂತಹ ಡಿ ವಿ ಸದಾನಂದ ಗೌಡರು, ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದಂತಹ ಶ್ರೀಯುತ ಬಿ ಕೆ ಹರಿಪ್ರಸಾದ್ ರವರು, ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದಂತಹ ಶ್ರೀಯುತ ದಿನೇಶ್ ಗುಂಡೂರಾವ್ ಇವರು, ಮಾನ್ಯ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಸಚಿವರಾದಂತಹ ಶ್ರೀಯುತ ಮಧು ಬಂಗಾರಪ್ಪನವರು, ನಮ್ಮ ಮಾನ್ಯ ಸಂಸದರು ಹಾಗೂ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಇದರ ಅಧ್ಯಕ್ಷರಾದಂತಹ ಶ್ರೀಯುತ ನಳಿನ್ ಕುಮಾರ್ ರವರು, ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಹಾಗೂ ಮಾಜಿ ಸಚಿವರಾದಂತಹ ಶ್ರೀಯುತ ಕೋಟ ಶ್ರೀನಿವಾಸ್ ಪೂಜಾರಿ ಅವರು, ಮಾನ್ಯ ಶಾಸಕರು ಹಾಗೂ ಮಾನ್ಯ ಮಾನ್ಯ ಶಾಸಕರಾದಂತಹ ಶ್ರೀಯುತ ಸುನೀಲ್ ಕುಮಾರ್ ರವರು, ಮಾನ್ಯ ಶಾಸಕರಾದಂತಹ ಶ್ರೀಯುತ ಉಮನಾಥ್ ಕೋಟ್ಯಾನ್ ರವರು, ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದಂತಹ ಶ್ರೀಯುತ ಹರೀಶ್ ಕುಮಾರ್ ರವರು, ಮಾನ್ಯ ಶಾಸಕರಾದಂತಹ ವೇದವ್ಯಾಸ ಕಾಮತ್ ರವರು, ವೈ ಭರತ್ ಶೆಟ್ಟಿ ಅವರು, ಮತ್ತೆ ಮಾನ್ಯ ಮೇಯರ್ ಆದಂತಹ ಶ್ರೀಯುತ ಮಾಜಿ ಮೇಯರ್ ಆದಂತಹ ಶ್ರೀಯುತ ಜಯನಂದ್, ಮಾಜಿ ಸಚಿವರಾದಂತಹ ವಿನಯ್ ಕುಮಾರ್ ಸೊರಕೆ ಅವರು, ಮಾಜಿ ಮುಖ್ಯ ಸಚೇತಕರಾದಂತಹ ಶ್ರೀಯುತ ಕೆ ವಸಂತ್ ಬಂಗೇರ್ ಅವರು, ಮಾಜಿ ಶಾಸಕರಾದಂತಹ ಶ್ರೀಯುತ ಗೋಪಾಲ್ ಪೂಜೆ ಅವರು ಹಾಗೂ ಇತರರು ಗೌರವ ಉಪಸ್ಥಿತಿಯಲ್ಲಿ ಇದ್ದು, ಈ ಸಂದರ್ಭದಲ್ಲಿ ಖ್ಯಾತ ಉದ್ಯಮಿ ಆದಂತಹ ಶ್ರೀಯುತ ಸುಶೀಲ್ ಕುಮಾರ್ ಇವರನ್ನು ಮತ್ತು ಬಿಲ್ಲಾ ಹಾಸ್ಟೆಲ್ ಕಟ್ಟಡದ ಇಂಜಿನಿಯರ್ ಆದಂತಹ ಶ್ರೀಯುತ ಬಾಬಾ ಅಲಂಗಾರ್ ಅವರನ್ನು ಸನ್ಮಾನಿಸಲಿಕ್ಕಿದ್ದೇವೆ. ಈ ಸಭಾ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ತಮ್ಗೆಲ್ಲ ಈಗ ಕೈ ಸೇರಿದೆ. ಈ ಒಂದು ನಿಮ್ಗೆಲ್ಲ ತಿಳಿದ ಹಾಗೆ ಈ ಬಿಲ್ಲವ ಸಮಾಜ ಕರ್ನಾಟಕದ ಕರಾವಳಿಯಲ್ಲಿ ನಾವು ಬಹುಸಂಖ್ಯಾತರಾಗಿದ್ರು, ನಮ್ಮ ಅಲ್ಲಿ ಕೆಲವು ದೇವಸ್ಥಾನಗಳಿವೆ, ಗುರುಮಂದಿರಗಳು, ಸಭಾಭವನಗಳು ಇದ್ರೂ ನಮ್ಮ ಈ ಒಂದು ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡುವಂತಹ ಈ ಒಂದು ಹಾಸ್ಟೆಲ್ ವ್ಯವಸ್ಥೆ ಇಷ್ಟರವರೆಗೆ ಇರಲಿಲ್ಲ. ಈಗ ಇದು ಪ್ರಪ್ರಥಮ ಬಿಲ್ಲವ ಹಾಸ್ಟೆಲ್ ಆಗಿ ಯೋಜನೆ ಉದ್ಘಾಟನೆಗೆ ಸಿದ್ಧಗೊಂಡಿದೆ. ಈ ಒಂದು ಹಾಸ್ಟೆಲ್ನಲ್ಲಿ ಸುಮಾರು 100 ವಿದ್ಯಾರ್ಥಿಗಳಿಗೆ ಉಳ್ಕೊಳ್ಳಿಕ್ಕೆ ಸುಸಜ್ಜಿತವಾದ ವ್ಯವಸ್ಥೆ ಮಾಡಲಾಗಿದೆ. ಈ ಹಾಸ್ಟೆಲ್ ಅನ್ನು ನಾವು ವಿದ್ಯಾರ್ಥಿನಿಯರಿಗೆ ಮೀಸಲಿಟ್ಟಿದ್ದೇವೆ. ಯಾಕಂತ ಹೇಳಿದ್ರೆ ಈಗ ವೃತ್ತಿಪರ ಶಿಕ್ಷಣಕ್ಕೆ ಹೋಗುವಂತಹ ಮಕ್ಕಳನ್ನು ಗಮನಿಸಿದಾಗ, ವಿದ್ಯಾರ್ಥಿಗಳನ್ನು ಗಮನಿಸಿದಾಗ ಹೆಚ್ಚಾಗಿ ವಿದ್ಯಾರ್ಥಿನಿಯರೇ ಹೆಚ್ಚಾಗಿ ಅಡ್ಮಿಷನ್ ಸಿಗ್ತದೆ ಪಡ್ಕೊಳ್ತಾರೆ. ಆರ್ಥಿಕವಾಗಿ ಹಿಂದುಳಿದಂತಹ ಗ್ರಾಮೀಣ ಪ್ರದೇಶದ ಈ ಹೆಣ್ಣು ಮಕ್ಕಳಿಗೆ ಅವಕಾಶ ಕೊಡ್ಲಿಕ್ಕೆ ಅಂತ ಹೇಳಿ ಈ ಒಂದು ಹಾಸ್ಟೆಲ್ ಈಗ ಯೋಜನೆ ಎಲ್ಲ ಸಂಪೂರ್ಣವಾಗಿ ಉದ್ಘಾಟನೆಗೆ ತಯಾರಾಗಿದೆ. ಇದರ ಬಗ್ಗೆ ಈ ಹಾಸ್ಟೆಲ್ ಅನ್ನು ದಾಮೋದರ ಸುವರ್ಣ ಸ್ಮಾರಕ ಬಿಲ್ಲವ ಹಾಸ್ಟೆಲ್ ಅಂತ ಹೇಳಿ ನಾಮಕರಣ ಮಾಡಿದ್ದೇವೆ. ಇದರ ಉದ್ದೇಶ ನಿಮ್ಗೆಲ್ಲ ತಿಳಿದ ಹಾಗೆ ದಿವಂಗತ ದಾಮೋದರ ಸುವರ್ಣರು ಅಖಿಲ ಭಾರತ ಬಿಲ್ಲವ ಸಮಾಜ ಯೂನಿಯನ್ನ ಮಾಜಿ ಅಧ್ಯಕ್ಷರಾಗಿ ಸಮಾಜದ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದುವಂತೆ ಬಹಳಷ್ಟು ಪ್ರಯತ್ನ ಮಾಡಿದವರು, ಬಹಳಷ್ಟು ಯೋಜನೆಗಳನ್ನು ಹಮ್ಮಿಕೊಂಡು ಅವರು ಎಲ್ಲರ ಈಗ ಮನಸ್ಸಿನಲ್ಲಿ ಚಿರಪರಿಚಿತರಾಗಿದ್ದ ಇರುವವರು ದಿವಂಗತ ದಾಮೋದರ ಸುವರ್ಣರ ಸವಿ ನೆನಪಿನಲ್ಲಿ ಈ ಒಂದು ಹಾಸ್ಟೆಲ್ ಕಟ್ಟಡವನ್ನು ಮಾಡಿದ್ದೇವೆ. ಇದಕ್ಕೆ ಬಿಲ್ಲವ ದಿವಂಗತ ದಾಮೋದರ ಸುವರ್ಣ ಸ್ಮಾರಕ ಬಿಲ್ಲವ ಹಾಸ್ಟೆಲ್ ನಾಮಕರಣ ಮಾಡಲಾಗಿದೆ.
ಈ ಬಗ್ಗೆ ತಮ್ಗೆ ಏನಾದ್ರೂ ಕೇಳಲಿಕ್ಕಿದ್ರೆ ದಯವಿಟ್ಟು ಕೇಳಬಹುದು.